ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ತಂಬ್ನೇಲಲ್ಲಿ ಹಾಕಿರೋ ಥರನೇ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಆಚರಿಸಿದ್ದೀನಿ 3 ದಿನಗಳ ಕಾಲ ಅನ್ನೋದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ತುಂಬ ಸಾಧಾರಣವಾಗಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ. ಆದರೆ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನ ನಾನು ಸುಮಾರು 15 ದಿನಗಳಿಂದ ಮಾಡ್ತಾ ಬಂದಿದ್ದೀನಿ. ಇದು ಫೈನಲ್ ಆಗಿ ಬಾಗಿಲು ತೊಳಿತಾ ಇರೋದು. ಇದು ಮುಗಿದ್ರೆ ಎಲ್ಲ ತರ ಕೆಲಸಗಳು ಮುಗಿದೋಯ್ತು ನಮ್ದು. ಹಬ್ಬದ ಹಿಂದಿನ ದಿನ ರಾತ್ರಿ ಸ್ವಲ್ಪ ನಾನು ಕಳಶ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅನ್ಕೊತಾ ಇದ್ದೆ. ಆದರೆ ಯಾಕೋ ಅಮ್ಮ ಮಲಗಲೇ ಇಲ್ಲ, 12 ಗಂಟೆ ಆದ್ರೂ ಆಟ ಆಡ್ತಾನೆ ಇದ್ದಾಳೆ. ಓ, ಯಾಕೋ ಇವಳು ಬಿಡೋದಿಲ್ಲ ಅಂತ ಹೇಳಿ ಬೆಳಗ್ಗೆನೆ ಮಾಡ್ಕೊಳ್ಳೋಣ ಅಂತ ಮಲಗಿಬಿಟ್ಟೆ. ನಾನು ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳೆಲ್ಲ ಈ ರೀತಿಯಾಗಿ ಒಂದು ಟ್ರೈನಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಯಾವುದೇ ಹಬ್ಬ ಆದ್ರೂ ನಾನು ಈ ಟ್ರೇ ಇಳಿಸ್ಕೊಂಡ್ಬಿಟ್ರೆ ನಂಗೆ ಎಲ್ಲ ಥರ ಪೂಜೆ ಸಾಮಗ್ರಿಗಳು ನಂಗೆ ಸಿಕ್ಬಿಡತ್ತೆ. ಬೆಳಗ್ಗೆ ನಾನು 4:30ಗೆದ್ದೆ. 4:30ಗೆದ್ದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡೋಷ್ಟರಲ್ಲಿ ನನಗೆ 5:30 ಆಗೋಯ್ತು. ಅಮ್ಮ ಇನ್ನೂ ಮಲಗಿದ್ಲು. ಸದ್ಯ ಮಲ್ಕೊಳ್ಳಿ, ಅವಳು ಒಂದು 8 ಗಂಟೆ ತನಕ ಮಲಗಿಬಿಡ್ಲಿ ಅಂತ ಅನ್ಕೊತಾ ಇದ್ದೆ. ನಾನಿಲ್ಲಿ ದೇವರಿಗೆ ಮೊದಲು ಸೀರೆನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು, ನಾನು ಸೀರೆನ ನರ್ಗೆ ಎಲ್ಲ ಇಟ್ಕೋಬೇಕಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಚಾಪೆ ಹಾಸ್ಕೊಳ್ತಾ ಇದ್ದೀನಿ. ಚಾಪೆ ಮೇಲೆ ಹಾಕ್ಕೊಂಡ್ರೆ ನೀಟಾಗಿ ನರ್ಗೆ ಇಟ್ಕೊಳ್ಬೋದಲ್ವಾ, ಅದಕ್ಕೋಸ್ಕರ. ಮತ್ತು ಇವಾಗ ಅಮ್ಮ ಇರೋದ್ರಿಂದ ನಾನು ಯಾವುದೇ ವಸ್ತುಗಳನ್ನ ಕೆಳಗಡೆ ಇಟ್ಕೊಂಡು ನಾನು ರೆಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಈ ಸಾರಿ ನಾನು ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದು. ನಾನು ಒಂದು 2-3 ಸ್ಯಾರಿ ತೊಗೊಂಡಿದ್ದೆ. ಅದರಲ್ಲಿ ನಾನು ಯಾವುದು ಸ್ವಲ್ಪ ತೆಳ್ಳಗಿರತ್ತೆ ಸ್ಯಾರಿ ಅದನ್ನು ನೋಡಿ ನಾನು ದೇವ್ರಿಗೆ ಉಡಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮನೆ ದೇವ್ರ ಮನೆ ಪುಟ್ಟದಾಗಿರೋದ್ರಿಂದ, ಮತ್ತು ನಾನು ಪುಟ್ಟದಾಗಿ ಲಕ್ಷ್ಮೀನ ಕೂರಿಸೋದ್ರಿಂದ ಆ ಸೀರೆ ವೇಟ್ ಇರಬಾರ್ದು, ಮತ್ತು ತೆಳ್ಳಗಿದ್ರೆ ತುಂಬ ಚೆನ್ನಾಗಿ ಉಡಿಸ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾನೆ ಬಂದಿದ್ದಾರೆ. ಸೊ ಡಿಫ್ರೆಂಟಾಗಿ ಅಮ್ಮ ಕೂಡ ಸ್ಯಾರಿನ ಉಡಿಸ್ತಾ ಇದ್ರು. ಆದರೆ ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿಬಿಟ್ಟು ಹೇಗೆ ಸ್ಯಾರಿ ಉಡಿಸಿದ್ರೆ ಪರ್ಫೆಕ್ಟಾಗಿರತ್ತೆ ಅಂತ ಅಂದ್ಬಿಟ್ಟು ನಾನು ನೋಡಿಬಿಟ್ಟು ಉಡಿಸ್ತಾ ಇರೋದು. ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿತ್ತು. ಅದೇ ರೀತಿಯಾಗಿ ಅವರು ತೋರಿಸಿರೋ ಥರನೇ ನಾನು ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಉಡಿಸಿದ್ರೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರಕಾರ ಈ ರೀತಿಯಾಗಿ ದೇವರಿಗೆ ಸೀರೆ ಎಲ್ಲ ಉಡಿಸ್ಬೇಕು ಅಂತ ಅಂದರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ನೆರಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಈಸಿಯಾಗಿ ಕೂಡ ಉಡಿಸ್ಬಿಡ್ಬೋದು, ತುಂಬ ತೊಂದರೆ ಆಗೋದಿಲ್ಲ. ಸ್ಯಾರಿ ತೆಳ್ಳಗಿದ್ದಷ್ಟು ತುಂಬಾ ಒಳ್ಳೆಯದು ದೇವರಿಗೆ ಸೀರೆನ ಉಡಿಸೋದಕ್ಕೆ ಅಂತ ನನಗನ್ನಿಸ್ತಾ ಇರತ್ತೆ ಯಾವಾಗ್ಲೂ ಅಷ್ಟೇ. ನಾನು ಇಷ್ಟು ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಬಂದಿದ್ದಕ್ಕೂ ಈ ಸಾರಿ ನಾನು ಲಕ್ಷ್ಮಿ ಕೂರಿಸಿದ್ದಕ್ಕೂ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು. ಯಾಕೆಂದರೆ ನಾನು ಬಿಂದಿಗೆ ಮೇಲೆ ಕೂರಿಸ್ತಾ ಇದ್ದೆ, ತುಂಬ ಸ್ವಲ್ಪ ಹೈಟಾಗಿ ಕೂರಿಸ್ತಾ ಇದ್ದೆ, ಮತ್ತು ಸಾರಿ ಕೂಡ ಉಡಿಸೋದು ಕೂಡ ತುಂಬ ಡಿಫ್ರೆಂಟಾಗಿರ್ತಾ ಇತ್ತು. ಆದರೆ ಈ ಸಾರಿ ಸ್ವಲ್ಪ ಪುಟ್ಟದಾಗಿ ನಾನು ಒಂದು ಬಾಕ್ಸ್ ಮೇಲೆ ಅದ್ರ ಮೇಲೆ ಒಂದು ಪುಟಾಣಿ ಬಿಂದಿಗೆ ಇಟ್ಟು ನಾನು ಉಡಿಸಿ ಮಾಡಿರೋದು. ತುಂಬ ಚೆನ್ನಾಗಿ ಚಿಕ್ಕದಾಗಿ ಪುಟ್ಟ ಲಕ್ಷ್ಮಿ ಚೆನ್ನಾಗಿ ಬಂದಿತ್ತು. ನನಗಂತೂ ನೋಡೋಕೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಕೂತ್ಬಿಟ್ಟಿದ್ಲು ವರಮಹಾಲಕ್ಷ್ಮಿ. ಇದೆಲ್ಲ ಸ್ಯಾರಿನ ನನಗೆ ಪಿನ್ ಮಾಡ್ಕೊಳ್ಳೋಷ್ಟರೊಳಗಡೆ ಒಂದು 15-20 ಮಿನಿಟ್ಸ್ ಆಯಿತು. ಯಾಕಂದರೆ ಕರೆಕ್ಟಾಗಿ ಪಿನ್ ಮಾಡ್ಕೊಂಡ್ರೆ ನಮಗೆ ಸೀರೆನ ಉಡಿಸೋದಕ್ಕೆ ತುಂಬಾ ಈಸಿ ಆಗಿಬಿಡತ್ತೆ. ಮತ್ತು ನಾವು ದೇವ್ರ ಮನೆ ಒಳಗಡೆ ಹೋದ್ಮೇಲೆ ಅಲ್ಲಿ ನೆರಿಗೆ ಮಾಡ್ಕೊಳ್ತೀವಿ ಅಂತ ಅಂದರೆ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ಸ್ಯಾರಿ ಪ್ಲೀಟ್ಸ್ನ ಇಲ್ಲೇ ಮಾಡ್ಕೊಂಬಿಡ್ಬೇಕು. ನಾವು ಯಾವ ರೀತಿಯಾಗಿ ದೇವ್ರಿಗೆ ಉಡಿಸ್ಬೇಕು ಅಂತ ಅಂದ್ಕೊಳ್ತಿರ್ತೀವಿ ನೋಡಿ, ಆ ರೀತಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ಪಿನ್ಸ್ ಹಾಕಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗಿಬಿಡತ್ತೆ ಸೀರೆ ಉಡಿಸೋದು. ಅದಾದ ನಂತರ ನಾನಿಲ್ಲಿ ಒಂದು ಮೂಟೆ ಅಕ್ಕಿನ ತೊಗೊಂಬಂದು ಇಲ್ಲೇ ಇಟ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಕಳಶ ಇಡಬೇಕಂದ್ರೆ ಕೆಲವೊಂದಕ್ಕೆಲ್ಲ ಅಕ್ಕಿ ಹಾಕಬೇಕು, ಮತ್ತು ದೇವ್ರಿಗೂ ಸಹ ನಾನು ಕೆಲವೊಂದಕ್ಕೆಲ್ಲ ಅಕ್ಕಿ ಮೇಲೆ ಇಡ್ತಾ ಇರ್ತೀನಿ ಬಳೆಗಳನ್ನೆಲ್ಲ, ಅದಕ್ಕೆಲ್ಲ ಅಕ್ಕಿ ಬೇಕಾಗತ್ತೆ ಅಂತ ನಾನು ಇಲ್ಲೇ ಮೂಟೆನ ತೊಗೊಂಬಂದು ಇಟ್ಕೊಂಬಿಟ್ಟಿದ್ದೀನಿ. ಮೊದಲಿಗೆ ನಾನು ಕೆಳಗಡೆ ಒಂದು ಬಾಕ್ಸ್ನ ಇಟ್ಬಿಟ್ಟು ಅದರ ಮೇಲೆ ಒಂದು ಚಿಕ್ಕ ಬಿಂದಿಗೆನ ಇಟ್ಟು ನಾನು ಪುಟ್ಟದಾಗಿ ಕೂರಿಸೋಣ ಅಂತ ಅಂದ್ಕೊಂಡು ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ.
ಕೆಳಗಡೆ ಬಾಕ್ಸ್ನಲ್ಲಿ ನಾನು ಅಕ್ಕಿನ ಹಾಕೊಂಡಿದ್ದೀನಿ. ಅಕ್ಕಿ ಜೊತೆಗೆ ಕೆಲವೊಂದು ವಸ್ತುಗಳನ್ನ ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಕಲ್ಸಕ್ಕರೆ, ಖರ್ಜೂರ ಅದೆಲ್ಲ ಬರುತ್ತಲ್ಲ, ಅದನ್ನೆಲ್ಲನೂ ನಾನು ಬಾಕ್ಸ್ ಒಳಗಡೆ ಅಂದರೆ ಅಕ್ಕಿ ಒಳಗಡೆನೆ ಸೇರಿಸ್ಕೊಂಡಿದ್ದೀನಿ. ಬಿಂದಿಗೆ ಒಳಗಡೆಗೆ ನಾನು ನೀರು ಮತ್ತು ಎಲೆ ಅಡಿಕೆ ಹಾಕ್ಕೊಂಡು ಒಂದು ಹೂವು ಹಾಕಿ ಒಂದು ಕಾಯಿನ್ ಹಾಕಿ ನಾನು ಇಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಸಾಮಾನುಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕೂರಿಸ್ಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲನೂ ನಾನು ಈ ಬಾಕ್ಸ್ ಒಳಗಡೆನೆ ಹಾಕಿದ್ದೀನಿ. ದೇವ್ರ ಮನೇನ ಮೊದಲೇ ಎಲ್ಲ ಕ್ಲೀನಾಗಿ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಬಿಟ್ಟಿದ್ದೆ. ಈಗ ಅಲ್ಲಿದ್ದ ಫೋಟೋಗಳಾಗಲಿ ಮತ್ತು ಚಿಕ್ಕ ಸಣ್ಣ ಪುಟ್ಟ ದೇವ್ರ ಸಾಮಾನುಗಳನ್ನೆಲ್ಲನೂ ಒರೆಸ್ಬಿಟ್ಟು ಕೆಲವೊಂದಕ್ಕೆಲ್ಲ ಕುಂಕುಮಗಳನ್ನೆಲ್ಲ ಇಟ್ಬಿಟ್ಟು ನಾನು ಆಲ್ರೆಡಿ ಇಟ್ಟಿದ್ದೆ. ಅದನ್ನೆಲ್ಲ ನಾನು ಈಗ ಡೈನಿಂಗ್ ಟೇಬಲ್ ಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ದೇವ್ರದ್ದು ಕಳಶನ ಇಟ್ಬಿಟ್ಟು ಸೀರೆ ಉಡಿಸ್ಬಿಟ್ರೆ ಮಿಕ್ಕಿದೆಲ್ಲ ಸಾಮಾನುಗಳನ್ನ ಅಂದರೆ ಮಿಕ್ಕಿದೆಲ್ಲ ದೇವ್ರ ಫೋಟೋಗಳನ್ನ ನಾನು ಆಮೇಲೆ ಜೋಡಿಸ್ತಾ ಬರ್ತೀನಿ. ಈ ರೀತಿಯಾಗಿ ನಾನು ಶುರು ಮಾಡ್ಕೊಳ್ತೀನಿ ಯಾವಾಗ್ಲೂ. ಅಮ್ಮ ನೋಡಿ ನಾನು ಪಕ್ಕದಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಆಗಲೇ ಎದ್ಬಿಟ್ಟಿದ್ದಾಳೆ. ಆಮೇಲೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ, ಅವಳನ್ನ ಹಿಡ್ಕೊಂಡಿದ್ರು. ಅವರು ಪಾಪ ವರ್ಕ್ ಮಾಡಿ ತುಂಬ ಟಯರ್ಡ್ ಆಗಿರ್ತಾರೆ, ಯಾವಾಗಲೂ 2:00 3:00 ಮಲಗೋದು ಅಂಥದ್ರಲ್ಲಿ 5:30 ಎದ್ಬಿಟ್ಟು ಅವಳನ್ನ ಕೂಡ ಹಿಡ್ಕೊಂಡಿದ್ರು. ನಾನು ನನಗೆ ಬೇಕಾಗಿರುವಂಥ ಪೂಜೆ ಸಾಮಾನುಗಳನ್ನೆಲ್ಲನೂ ಈ ರೀತಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಹರಡ್ಕೊಂಬಿಟ್ಟಿದ್ದೆ. ಯಾವಾಗಲೂ ಕೆಳಗಡೆನೆ ಇಟ್ಕೊತಾ ಇದ್ದೆ, ಆದರೆ ಈ ಸರಿ ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಬಿಟ್ಟಿದ್ದೆ. ಮೊದಲಿಗೆ ನಾನು ಕಳಶ ಇಟ್ಬಿಟ್ಟು ದೇವರಿಗೆ ಸೀರೆ ಉಡಿಸಿ ಈ ರೀತಿಯಾಗಿ ಅಲಂಕಾರ ಮಾಡೋಷ್ಟೊತ್ತಿಗೆ ನನಗೆ 2 hours ಬೇಕಾಯಿತು. 4:30 ಎದ್ದೆ, 5:30 ನಾನು ಸ್ನಾನ ಮಾಡಿ ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊಳಗಡೆ 7:30 ಆಗಿಬಿಟ್ಟಿತ್ತು ನನಗೆ. ಇಷ್ಟು ರೆಡಿ ಮಾಡ್ಕೊಳ್ಳೋಷ್ಟೊಳಗಡೆ 7:30 ಆಗಿಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಪುಟ್ಟದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಮ್ಮ. ನನಗಂತೂ ಎಷ್ಟು ಇಷ್ಟ ಆಗೋಯ್ತು ಅಂತ ಅಂದರೆ ಒಂಥರ ತುಂಬ ಕಳೆನೇ ಬಂದ್ಬಿಟ್ಟಿತ್ತು. ಅದು ಸೀರೆ ಉಡಿಸಿ ಅದು ಹೂವು ಎಲ್ಲ ಹಾಕಿ ಹಂಗೆ ಇಟ್ಟಮೇಲೆ ತುಂಬನೇ ಕಳೆ ಬಂದ್ಬಿಟ್ಟಿತ್ತು ನನಗೆ. ಅಮ್ಮ ಆ ರೀತಿ ಕೂತ್ಮೇಲೆ ಒಂಥರ ಮೈಯಲ್ಲೆಲ್ಲ ರೋಮಾಂಚನ ಆದಂಗೆ ಆಗೋಗ್ಬಿಡ್ತು. ಆ ಥರ ಅಷ್ಟು ಹತ್ತಿರದಿಂದ ನೋಡೋವಾಗ ಮತ್ತು ಆ ರೀತಿಯಾಗಿ ಕೂರಿಸಿದಾಗ ನಂಗೊಂಥರ ಏನೋ ಗೂಸ್ ಬಂಬ್ಸ್ ಎಲ್ಲ ಬಂದ್ಬಿಡ್ತು. ಒಂಥರ ಅಲ್ಲೇ ನನ್ನ ಕೈ ಮುಕ್ಕೊಂಡು ಒಂದು 5 minutes ಕೂತ್ಬಿಟ್ಟಿದ್ದೆ ನೋಡಿಕೊಂಡು. ನನಗೆ 15 ದಿನದಿಂದನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಾ ಬಂದಿದ್ದ ಕೆಲಸ ಮತ್ತು ನನಗೆ ಬಾಡಿ ಪೇನ್ ಅದೆಲ್ಲನೂ ಒಂದು ಕ್ಷಣ ನನಗೆ ಲಕ್ಷ್ಮಿನ ಕೂರಿಸಿ ಅಷ್ಟೇ ನನಗೆ ಅಷ್ಟು ಕೂರಿಸಿದ್ದಕ್ಕೇ ನನಗೆ ತುಂಬ ಸಮಾಧಾನ ಕೊಟ್ಬಿಡ್ತು. ಒಂಥರ ನನಗೆ ಒಂದು ಸಾರ್ಥಕತೆ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಅಷ್ಟು ಕೂರಿಸಿದ್ದಕ್ಕೆ ತುಂಬ ಸಮಾಧಾನ ಆಯಿತು. ಅದಾದಮೇಲೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಕೆಲವೊಂದು ಫೋಟೋಗಳನ್ನೆಲ್ಲ ಜೋಡಿಸ್ಬಿಟ್ಟು ಇಲ್ಲಿ ನಾನು ಕಳಶನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಳಶನ ನಾನು ಮನೆ ದೇವ್ರಿಗೆ ಅಂತ ಇಡ್ತೀನಲ್ಲ ಆ ಕಳಶನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಮೂಲಿಯಾಗಿ ನಾವು ಕಳಶ ಹೇಗೆ ರೆಡಿ ಮಾಡ್ಕೊಳ್ತೀವೋ ಅದನ್ನು ನಾನು ರೆಡಿ ಮಾಡಿಬಿಟ್ಟು ಅದನ್ನು ಸಹ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಲ್ಲಿಗೆ ಹೂವನ್ನ ತಂದಿರಲಿಲ್ಲ, ಯಾಕಂದರೆ ಮನೆ ಹತ್ರನೇ ಮಾರ್ಕೊಂಡು ಬರ್ತಾರೆ ಈವ್ನಿಂಗ್ ಆದರೆ ಮಲ್ಲಿಗೆ ಹೂವೆಲ್ಲ. ಸೊ ಅದಕ್ಕೆ ಮೊಗ್ಗು ಮಾರ್ಕೊಂಡು ಬರ್ತಾರಲ್ಲ ಅದನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬರೀ ಸೇವಂತಿಗೆ ಮಾತ್ರ ತೊಗೊಂಡು ಬಂದಿದ್ದೆ. ಅದಾದಮೇಲೆ ಕಳಶನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಸಣ್ಣ ಪುಟ್ಟ ದೇವ್ರ ಸಾಮಾನುಗಳೆಲ್ಲ ಇರ್ತೈತಲ್ಲ ಅದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮತ್ತು ನಾನು ಎಷ್ಟು ದೇವ್ರ ಫೋಟೋಗಳನ್ನ ಮತ್ತು ದೇವ್ರ ಸಾಮಾನುಗಳನ್ನ ದೇವ್ರ ಮನೇಲಿ ಜೋಡಿಸ್ಕೊಳೋಕ್ಕಾಗುತ್ತೋ ಅಷ್ಟನ್ನು ನಾನು ಜೋಡಿಸ್ಕೊಂಡೆ. ನಾನು ಹಬ್ಬ ಟೈಮಲ್ಲಿ ಈ ರೀತಿಯಾಗಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊಳ್ತಾ ಇರೋದು. ನಾನೇನು ಮಾಡಿದ್ದೆ ಅಂತ ಅಂದರೆ ಈ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ನನ್ನ ಮೊಬೈಲ್ನ ಸ್ಟ್ಯಾಂಡಿಗೆ ಹಾಕಿ ಬಿಟ್ಬಿಟ್ಟಿದ್ದೆ, ಟ್ರೈಪಾಡ್ಗೆ ಹಾಕಿ ಬಿಟ್ಬಿಟ್ಟಿದ್ದೆ. ತುಂಬ ಹೊತ್ತು ಅದು ರನ್ ಆಗ್ತಾನೇ ಇದೆ. ನನಗೆ ಗೊತ್ತಿರಲಿಲ್ಲ, ನನಗೆ ಅಂದರೆ ಅಲ್ಲಿ ಹೋಗಿ ಆಫ್ ಮಾಡಬೇಕು ಆನ್ ಮಾಡಬೇಕು ಅದೆಲ್ಲ ನನಗೆ ಮೈಂಡಲ್ಲಿ ಓಡ್ತಾ ಇರಲಿಲ್ಲ. ನನಗೆ ಕ್ಯಾಮ್ರಾ ರನ್ ಆಗ್ತಾ ಇದೆ ಬಿಡು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ಳೋಣ, ಆಮೇಲೆ ಅದನ್ನು ಹೇಗೆ ಬಂದಿರತ್ತೆ ನೋಡಿಕೊಂಡು ನಾನು ಎಡಿಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನು ರನ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೆ. ಆದರೆ ಅವಾಗವಾಗ ಹೋಗ್ಬಿಟ್ಟು ನೋಡ್ತಾ ಇದ್ದೆ, ಏನಾದರೂ ಆಫ್ ಆಗಿಬಿಟ್ಟಿದ್ಯಾ ಆನ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟು ಬಿಟ್ಟರೆ ನಾನು ನನ್ನ ಪಾಡಿಗೆ ನನ್ನದು ಕೆಲಸಗಳೇನೇನಿರತ್ತೆ ಅದನ್ನೆಲ್ಲ ಹಾಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಆಗ್ತಾ ಇರಲಿಲ್ಲ ನಾನು. ಓ ವಿಡಿಯೋ ಇದೆ, ನಾನು ವಿಡಿಯೋಗೋಸ್ಕರ ಮಾಡಬೇಕು ಆ ಥರದ್ದೆಲ್ಲ ನಂಗೆ ಮೈಂಡಲ್ಲಿ ಓಡ್ತಾನೆ ಇರಲಿಲ್ಲ. ನನ್ನ ಪಾಡಿಗೆ ನಾನು ದೇವ್ರ ಮನೆ ಕೆಲಸಗಳನ್ನ ಹೇಗೆ ಮಾಡ್ಕೊಳ್ತೀನೋ ಆ ರೀತಿಯಾಗಿ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೆ.
ಅಮ್ಮ ಮನೇಲಿ ಹೇಗೆ ಅಂತ ಅಂದ್ರೆ, ಅವರು ಬ್ರಾಹ್ಮಿ ಮುಹೂರ್ತಕ್ಕೆನೆ ಪೂಜೆ ಮಾಡ್ಬಿಟ್ಟಿರ್ತಾರೆ. ಅವರು 5:30 ಪೂಜೆ ಮಾಡ್ಬಿಟ್ಟಿದ್ದಾರೆ. ನನ್ಗಿಂತ ತುಂಬಾ ಗ್ರ್ಯಾಂಡ್ ಆಗಿ, ನನ್ಗಿಂತ ಅಂತ ಹೇಳೋದಕ್ಕಂತ ಅವ್ರು ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ. ಮೊದ್ಲಿಂದನೂ ಮಾಡ್ತಾ ಬಂದಿದಾರಲ್ಲ. ಮತ್ತೆ ಅವರು ದೇವ್ರ ಸಾಮಾನುಗಳು ಸಹ ತುಂಬಾನೇ ಇಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ನೈಟ್ ಪೂರ್ತಿ ಅವರು ಎಚ್ಚರವಾಗಿದ್ದು ಅದನ್ನೆಲ್ಲ ಕೂರಿಸಿ ಬ್ರಾಹ್ಮಿ ಮುಹೂರ್ತಕ್ಕೆನೆ ಪೂಜೆ ಮುಗಿಸ್ಬಿಡ್ತಾರೆ ಅವರು. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅಮ್ಮ ನಮ್ಮ ಮನೆಗೆ ಬಂದಿದ್ರು. ನಂದು ಇನ್ನೂ ನಡೀತಾನೆ ಇತ್ತು ಈ ರೀತಿಯಾಗಿ. ನಂದು ಸಹ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಸಹ ಮುಗಿತಾ ಬಂದಿತ್ತು. ಅಮ್ಮ ಚೆನ್ನಾಗಿ ಕೂರಿಸಿದ್ಯಾ ಅಂತ ಹೇಳ್ತಾ ಇದ್ರು. ನನಗೆ ಹಣ್ಣುಗಳು ಪ್ಲೇಟ್ ತುಂಬ, ಒಂದು ಎಷ್ಟಾಗುತ್ತೋ ಅಷ್ಟು ಹಣ್ಣುಗಳನ್ನ ಇಡಬೇಕು ಅಂತ ಅಂದ್ಬಿಟ್ಟು ಒಂದು ಬ್ಯಾಗ್ ತೊಗೊಂಡ್ಬಂದು ಅಲ್ಲೇ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಡ್ತಾ ಇದ್ದೀನಿ. ಅಮ್ಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ, ಬಿಡೋದೇ ಇಲ್ಲ. ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಅಮ್ಮ ಬಂದ ತಕ್ಷಣನೇ ಅವಳನ್ನ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಮಲ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ಇಡ್ಕೊಂಡಿದ್ರು. ನೀವೇ ನೋಡಿರ್ಬೇಕು, ನಂದು ಕಂಪ್ಲೀಟ್ ವಿಡಿಯೋದಲ್ಲಿ ಇಲ್ಲಿ ತನಕ ಅಮ್ಮ ಕಾಣಿಸ್ಕೊಳ್ಳೇ ಇಲ್ಲ. ನಮ್ಮಮ್ಮ ಬಂದಿದ ತಕ್ಷಣನೇ ಅವ್ರು ಬಿಟ್ಬಿಟ್ರು, ಕೆಳಗಡೆ ಬಿಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ರು. ಯಾರು ಒಂದು 2 ಬ್ಯಾಗ್ ಅಷ್ಟು ಫ್ರೂಟ್ಸ್ನ ತೊಗೊಂಡು ಬಂದಿದ್ರು ಹಬ್ಬಿ. ಆದರೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಫ್ರೂಟ್ಸ್ ತಂದಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಒಂದು ಬ್ಯಾಗ್ ಫ್ರೂಟ್ ಎತ್ಕೊಂಡ್ಬಿಟ್ಟು ಅದರಲ್ಲಿ ತೆಗೆದು ನಾನು ಎಲ್ಲ ನೀಟಾಗಿ ತೊಳೆದು ಒರೆಸ್ಬಿಟ್ಟು ನಾನು ಇಡ್ತಾ ಇದ್ದೀನಿ. ಅಮ್ಮ ಕೇಳ್ತಾ ಇದ್ರು ಏನೇನು ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹಾಗೆ ಹೇಳ್ತಾ ಇದ್ದೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ಆದರೆ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದನ್ನೇ ಮರ್ತೋಗ್ಬಿಟ್ಟೆ. ಆಮೇಲೆ ಅಮ್ಮಂಗೆ ಹೇಳಿದೆ ನಾನು, ಅಮ್ಮ ಅದೊಂದು ಹೆಲ್ಪ್ ಮಾಡ್ಕೊಡಿ, ನನಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ರಂಗೋಲೆ ಬಿಟ್ಟಿದ್ದೆ. ಅರಿಶಿನ ಕುಂಕುಮ ಇಟ್ಟಿರಲಿಲ್ಲ ಬಾಗಿಲಿಗೆ, ಮರ್ತ್ಬಿಟ್ಟಿದ್ದೆ. ಮತ್ತೆ ತೋರಣಗಳೆಲ್ಲ ಹಾಕೋದನ್ನು ಸಹ ವಾಶ್ ಆಗಿರೋದು ಹಂಗೆ ಇಟ್ಟಿದ್ದೆ, ಹಾಕಿರಲಿಲ್ಲ ನಾನು. ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಅಮ್ಮ ನನಗೆ ಮಾಡಿಕೊಟ್ರು. ಅಮ್ಮ ಬೈತಾ ಇದ್ರು ನನಗೆ, ಬೇಗ ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಡೋ, ಟೈಮ್ ಆಗಿಬಿಡತ್ತೆ, ಕರೆಕ್ಟಾಗಿ ಮುಹೂರ್ತಕ್ಕೆ ಪೂಜೆ ಆಗಿಬಿಡ್ಬೇಕಲ್ವ, ಕಾಲಗಳೆಲ್ಲ ಇರತ್ತೆ ನೋಡಿ, ಗುಳಿಗಾಲ ರಾಹುಕಾಲ ಅಂತ ಅಂದ್ಬಿಟ್ಟು ಅದೆಲ್ಲ ಅಮ್ಮನೇ ಹೇಳ್ತಾರೆ. ನನಗೆ ಅಷ್ಟು ಗೊತ್ತಾಗೋದಿಲ್ಲ, ಈ ಟೈಮ್ ಒಳಗಡೆ ನೀನು ಪೂಜೆ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನನಗೆ ಅಮ್ಮ ಹೇಳಿದಿದ್ದು 10 ಗಂಟೆ ಒಳಗಡೆನೆ ಪೂಜೆ ಮುಗಿಸ್ಕೊಳ್ಬಿಡ್ಬೇಕು ಅಂತ ಅಂದ್ಬಿಟ್ಟು ನಾನು 8:30 ಪೂಜೆ ಮಾಡಿದ್ದು ನಾನು. ಅಮ್ಮ ನೋಡಿ ತಣ್ಣೀರಲ್ಲಿ ಆಡ್ತಾ ಇದ್ದಾಳೆ, ನನಗೆ ಅವಳ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ನನ್ನ ಕಾನ್ಸಂಟ್ರೇಷನ್ ಎಲ್ಲ ದೇವ್ರ ಪೂಜೆನಲ್ಲೇ ಇದೆ. ತುಂಬ ತಂಡಿ ಮಾಡ್ಕೊತಾನೆ ಇದ್ದಾಳೆ, ತಣ್ಣಗಿದೆ ಅದು ನೀರು, ಆಡ್ತಾ ಇದ್ದಾಳೆ. ಈ ರೀತಿಯಾಗಿ ಸ್ವಲ್ಪ ಅವಳ ಕಡೆ ಗಮನ ಕೊಡದೇ ಇರೋದಕ್ಕೋ ಇಲ್ಲ ವೆದರ್ ಚೇಂಜಸ್ ಆಗಿದ್ದಕ್ಕೋ ಏನೋ ಅವಳಿಗೆ ಫೀವರ್ ಕೂಡ ಬಂದ್ಬಿಟ್ಟಿತ್ತು ಹಬ್ಬ ಎಲ್ಲ ಆದ್ಮೇಲೆ. ಅದಕ್ಕೆ ನನಗೆ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅಮ್ಮಗೆ ವೈರಲ್ ಫೀವರ್ ಆಗಿಬಿಟ್ಟು ಅರೌಂಡ್ 1 ವೀಕ್ ನಾನು ತುಂಬಾ ಕಷ್ಟ ಬಿದ್ದುಬಿಟ್ಟೆ. ಅದಾದಮೇಲೆ ನಾನು ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದು. ಒಂದೊಂದು ಸಾರಿ ಹೀಗೇನೆ ನಾವು ಹಬ್ಬದ ಟೆನ್ಷನಲ್ಲಿ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆದ್ರೂ ಸಹ ಈ ಥರ ಪುಟ್ಟ ಮಕ್ಕಳಿಗೆ ತುಂಬಾ ಕಷ್ಟ ಆಗಿಬಿಡತ್ತೆ ನೋಡಿ. ನೀರಲ್ಲಿ ಆಡ್ತಾನೆ ಇದ್ದಾಳೆ ಅವಳು. ಅಮ್ಮನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿಕೊಟ್ಬಿಟ್ಟು ನೀನು ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲು ನೀನು ದೀಪ ಹಚ್ಚಿಬಿಟ್ಟು ಕಡ್ಡಿ ಹಚ್ಚಿ ಪೂಜೆ ಮಾಡಿಬಿಡು, ಇನ್ನೇನಿದ್ರು ನೀನು ಸಾಯಂಕಾಲ ನೋಡ್ಕೊಳ್ಳೋವಂತೆ ಅಂತ ಹೇಳಿಬಿಟ್ರು ಅಮ್ಮ ನನಗೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಲಕ್ಷ್ಮಿನ ಕೂರಿಸಿ ನಾನು ಪೂಜೆನ ಮಾಡಿಕೊಂಡೆ. ನಾನು ಪೂಜೆ ಮಾಡೋದು ಅರೌಂಡ್ 20 ಮಿನಿಟ್ಸ್ ಆದರೂ ಹಿಡಿಯುತ್ತೆ. ಅದನ್ನು ಕಂಪ್ಲೀಟಾಗಿ ನಾನು ಇಲ್ಲಿ ತೋರಿಸಿಲ್ಲ. ಲಕ್ಷ್ಮಿನ ಕರೆಕ್ಟಾದ ಟೈಮಲ್ಲಿ ಕೂರಿಸಿ ಪೂಜೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಅದಕ್ಕೆ ಅಮ್ಮ ನನಗೆ ಬೇಗ ಪೂಜೆ ಮುಗಿಸ್ಬಿಡು ಅಂತ ಹೇಳಿದ್ರು. ದೇವರಿಗೆ ಹಣ್ಣೆಲ್ಲ ಇಟ್ಟಿದ್ನಲ್ಲ, ಸ್ವೀಟ್ಸು ಹಣ್ಣು ಎಲ್ಲನೂ ಇಟ್ಟಿದ್ದರಿಂದ ನಾನು ಮೊದಲಿಗೆ ಕಡ್ಡಿ ಮತ್ತು ಗಂಧದ ಕಡ್ಡಿ ಮತ್ತು ನಾನು ಮಂಗಳಾರತಿ ಮಾಡಿ ಮೊದಲಿಗೆ ನಾನು ಪೂಜೆ ಮುಗಿಸ್ಕೊಂಡೆ. ಮಧ್ಯದಲ್ಲಿ ನಾನು ಅಮ್ಮನಿಗೆ ಮಡ್ಲಕ್ಕಿ ಎಲ್ಲ ಇಡೋದಿತ್ತು, ಅದೆಲ್ಲ ಇಟ್ಟು ಮತ್ತು ನಾನು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಅಕ್ಷತೆ ಹಾಕಿ ತದನಂತರ ನಾನು ನೈವೇದ್ಯ ಎಲ್ಲ ಇಟ್ಟು, ಅದು ಕೂಡ ತುಂಬಾ ಟೈಮ್ ಹಿಡಿತು ನನಗೆ. ನೈವೇದ್ಯ ಎಲ್ಲ ಇಟ್ಟು ಆಮೇಲೆ ಧೂಪ ಎಲ್ಲ ಹಾಕಿ ಅದನ್ನು ನಾನು ಕಂಪ್ಲೀಟಾಗಿ ನಾನು ಇಲ್ಲಿ ತೋರಿಸಿಲ್ಲ. ನೀವೆಲ್ಲ ಹೇಗೆ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯಾಗಿ ನಾನು ಸಹ ಪೂಜೆ ಮಾಡಿಕೊಂಡೆ. ವರಮಹಾಲಕ್ಷ್ಮಿ ಹಬ್ಬದ ಮೊದಲನೇ ದಿನದ ಬೆಳಗಿನ ಪೂಜೆ ನನಗೆ ಈ ರೀತಿಯಾಗಿತ್ತು. ನೋಡಿದ್ರಲ್ಲ, ಬೆಳಗ್ಗೆಯಿಂದ ನಾನು ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಕೂರಿಸೋ ತನಕನೂ ನನಗೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾನು ಶೂಟ್ ಮಾಡಿದ್ದೀನಿ. ಅದನ್ನು ನಾನು ಎಷ್ಟು ಎಡಿಟ್ ಮಾಡೋಕ್ಕಾಗತ್ತೋ ಅಷ್ಟು ಎಡಿಟ್ ಮಾಡಿ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ನನಗೊಂಥರ ಸಮಾಧಾನ ಭಾವನೆ ನನಗೆ. ನಾನು ಯಾವಾಗಲೂ ಸಹ ನಾನು ಮನಸ್ಸಲ್ಲಿ ದೇವ್ರ ಜೊತೆ ಮಾತಾಡ್ತಾನೇ ಇರ್ತೀನಿ, ನನ್ನ ಪೂಜೆ ಇಷ್ಟ ಆಯಿತಾ, ಮತ್ತು ನನಗೆ ನನ್ನ ಪೂಜೆಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡು ಅಂತೆಲ್ಲನೂ ಕೇಳ್ಕೊತಾನೇ ಇರ್ತೀನಿ ನಾನು ದೇವ್ರ ಹತ್ರ. ಮತ್ತು ದೇವ್ರ ಹತ್ರ ನಾನು ಜಾಸ್ತಿ ಬೇಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಒಂದು ಗ್ರ್ಯಾಟಿಟ್ಯೂಡ್ ಇರುತ್ತಲ್ಲ, ಒಂದು ಸಮಾಧಾನ ಇರುತ್ತಲ್ಲ. ದೇವರು ಹಣ ಆಸ್ತಿ ಕೊಡೋದಕ್ಕಿಂತ ಹೆಚ್ಚಾಗಿ ಆಯುಷ್ ಆರೋಗ್ಯ ಕೊಡೋದೇ ತುಂಬಾ ಮುಖ್ಯ ಆಗಿರುತ್ತೆ. ನಾನು ಯಾವಾಗಲೂ ದೇವರಲ್ಲಿ ಅದನ್ನೇ ಬೇಡ್ತಾ ಇರ್ತೀನಿ. ಮತ್ತು ಸಕಲ ಜೀವಿಗಳಿಗೂ ಆಹಾರ ಸಿಗಲಿ ಅನ್ನೋದನ್ನು ನಾನು ಯಾವಾಗಲೂ ಕೇಳ್ತಿರ್ತೀನಿ ದೇವ್ರ ಹತ್ರ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ನಾನು ಮೊದಲನೇ ದಿನದ ಪೂಜೆನ ಶುರು ಮಾಡಿದ್ದೀನಿ. ಲಕ್ಷ್ಮಿನ ಕೂರ್ಸಿದ ಮೇಲೆ ನಾನು ಯಾವಾಗಲೂ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಲಕ್ಷ್ಮಿ ಮೇಲೆ ಇರುತ್ತೆ. ಯಾವಾಗಲೂ ಅಷ್ಟೇ ನೋಡ್ತಾನೇ ಇರ್ತೀನಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನೋಡ್ತಾನೇ ಇರೋದು. ಯಾಕೆ ಅಂತಂದರೆ ಮತ್ತೆ ನನಗೆ ಈ ಸೌಭಾಗ್ಯ ಸಿಗಬೇಕಲ್ವಾ, ಲಕ್ಷ್ಮಿ ನಮ್ಮ ದೇವ್ರ ಮನೆ ಒಳಗಡೆ ಈ ರೀತಿಯಾಗಿ ಕೂತು ಕೂರೋದನ್ನು ನೋಡೋಕ್ಕೆ ನಾನು 1 ವರ್ಷ ಕಾಯಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮಗೆ ಸರಿ ತಿನ್ನಿಸ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸರಿ ತಿನ್ನಿಸ್ಬಿಟ್ಟು ಇದು ನಾನು ಮಧ್ಯಾಹ್ನದ ಊಟ ಮಾಡಿಸ್ತಾ ಇರೋದು ಅಮ್ಮಗೆ. ಅವಳಿಗೆ ಸರಿ ತಿನ್ನಿಸಿದ ನಂತರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಅಡುಗೆ ಮಾಡಿಟ್ಬಿಟ್ಟು ಅಮ್ಮಗೆ ನಾನಿಲ್ಲಿ ಊಟ ಮಾಡಿಸ್ತಾ ಇದ್ದೀನಿ. ಮೊದಲಿಗೆ ಅಮ್ಮಗೆ ಊಟ ಮಾಡಿಸ್ಬಿಟ್ರೆ ಮತ್ತು ನನ್ನ ಮಗನಿಗೆ ಮಾಡಿಸಿ ಮತ್ತು ನಾನು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನನಗಿನ್ನೂ ರೆಸ್ಟ್ ಆಗಿಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೀನಿ ಬೆಳಗ್ಗೆ ಎದ್ದಾಗಿಂದನೂ. ಮೊದಲಿಗೆ ಮನೆ ಕ್ಲೀನ್ ಮಾಡೋದ್ರಿಂದ ಒಂದು ಸಮಾಧಾನ ಸಿಗುತ್ತೆ. ಯಾಕೆ ಅಂತಂದರೆ ಯಾರಾದರೂ ಮನೆಗೆ ಬಂದರೆ ಸಡನ್ನಾಗಿ ಅದೊಂಥರ ಎಲ್ಲ ಮಿಸ್ಸಿ ಮಿಸ್ಸಿ ಕಾಣಿಸ್ತಾ ಇರತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಮೊದಲಿಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಅದಾದ ನಂತರ ನಾನು ಅಡುಗೆ ಕೆಲಸ ನೋಡ್ಕೊಳ್ತೀನಿ. ಹಬ್ಬಕ್ಕೆ ಅಂತ ನಾನೇನು ಅಡುಗೆಗಳನ್ನ ಮಾಡಿರಲಿಲ್ಲ, ಇಲ್ಲಿ ಮಾಡಿದರೆ ಖಂಡಿತವಾಗ್ಲೂ ತೋರಿಸ್ತಿದ್ದೆ ನಿಮಗೆ ಯಾವ ರೀತಿಯಾಗಿ ಮಾಡಿದೆ ಅಂತ. ನನಗೆ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂದರೆ ದೊಡ್ಡ ವಿಷಯ ಆಗಿಬಿಟ್ಟಿತ್ತು ನನಗೆ. ಇನ್ನು ಇದ್ರ ಮಧ್ಯದಲ್ಲಿ ನನಗೆ ಹಬ್ಬದ ಅಡುಗೆಗಳನ್ನ ಮಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ಅಮ್ಮ ಮನೆಯಿಂದ ನನಗೆ ಸ್ವೀಟ್ಸ್ ಅಂತಂದರೆ ಈಗ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಕೋಡ್ಬಳೆ ಎಲ್ಲ ಅಮ್ಮ ಮನೆಯಲ್ಲಿ ದೇವ್ರಿಗೆ ಅಂತ ಮಾಡಿಟ್ಟಿದ್ರು. ಅದರಲ್ಲೇ ನನಗೆ ಒಂದು ಸ್ವಲ್ಪ ನನಗೂ ಸಹ ದೇವ್ರಿಗಿಡ್ಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೊಟ್ಟು ತೊಗೊಂಡು ಬಂದಿದ್ರು ಮಮ್ಮಿ ಬೆಳಗ್ಗೆನೆ ಬರಬೇಕಾದ್ರೆ. ಅದನ್ನೇ ನಾನು ದೇವ್ರ ಹತ್ರ ಇಟ್ಟಿದ್ದು. ಹಬ್ಬಕ್ಕೆ ಅಂತ ನಾನು ಯಾವುದೇ ರೀತಿಯಾಗಿ ಸಿಹಿ ತಿಂಡಿಗಳು ಆ ಥರದ್ದೇನು ಮಾಡಿರಲಿಲ್ಲ. ನಿಮಗೆ ಗೊತ್ತು ಅಮ್ಮನ ಇಟ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ. ಅಡುಗೆಗೆ ಅಂತ ಅಂದ್ಬಿಟ್ಟು ಇದ್ಕಿದ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ ಅಷ್ಟೇ ನಾನು. ಮತ್ತು ಅಮ್ಮಗೆ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು, ಅಲ್ಲಿ ಕಾಳು ಸಾಂಬಾರು ಮಾಡಿದ್ರಂತೆ, ಅದರದ್ದು ರಸ ತೆಗೆದು ಕೊಟ್ಟು ಕಳಿಸಿದ್ರು ಅಮ್ಮ ನನಗೆ. ಇದು ಸಂಜೆ ಪೂಜೆ. ಸಂಜೆಗೆ ನಾನು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿಟ್ಟಿದ್ದೆ ದೇವರಿಗೆ. ಸಂಜೆ ಸ್ವಲ್ಪ ನಾನು ಸಮಾಧಾನವಾಗಿ ನಿಧಾನವಾಗಿ ಪೂಜೆ ಮಾಡಿಕೊಂಡೆ. ಬೆಳಗ್ಗೆ ಸ್ವಲ್ಪ ನನಗೆ ತುಂಬಾ ಹರಿಬರಿ ಅಂತಲೇ ಅನ್ನಿಸ್ತಾ ಇತ್ತು, ಅಷ್ಟು ನನಗೆ ಸಮಾಧಾನ ಇರಲಿಲ್ಲ. ಅಂದರೆ ಪೂಜೆ ಮಾಡಿದ್ದು ಒಂಥರ ಸ್ವಲ್ಪ ಹರಿಬರಿ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಈವ್ನಿಂಗ್ ನನಗೆ ಪೂಜೆ ಮಾಡಬೇಕಾದ್ರೆ ತುಂಬ 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 ಸಮಾಧಾನ ಅನ್ನಿಸ್ತಾ ಇತ್ತು. ನಿಧಾನವಾಗಿ ನಾನು ಪೂಜೆ ಮಾಡಿದೆ.
ನನ್ನ ತಂಗಿ ಮತ್ತು ನಮ್ಮ ಅತ್ತಿಗೆ ಇಬ್ಬರೂ ಸಹ ನನ್ನ ಅರ್ಶಿನ ಕುಕುಮದ ಕರೆಯೋದಕ್ಕೆ ಅಂತ ಅಂದ್ಬಿಟ್ಟು ಮನೆಗೆ ಬಂದಿದ್ದರು. ಅವ್ರದ್ದು ಮಾತ್ರ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಬೇರೆ ಯಾರು ಬಂದಿರೋದು ಸಹ ನಾನಿಲ್ಲಿ ವಿಡಿಯೋ ಮಾಡಿಲ್ಲ. ಯಾಕಂದರೆ ವಿತೌಟ್ ಪರ್ಮಿಷನ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ಎಲ್ಲರದೂ ಬೇಡ ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ. ನನ್ನ ತಂಗಿಗೆ ಮತ್ತು ನಮ್ಮ ಅತ್ತಿಗೆಗೆ ಅರ್ಶಿನ ಕುಕುಮ ಕೊಡೋದನ್ನು ನಾನು ಹಾಗೆ ನಾನು ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಕೇಳಿಬಿಟ್ಟೆ, ನಾನು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಅಮ್ಮಗಂತೂ ಫ್ರಾಕ್ ಹಾಕ್ಕೊಳ್ಳೋದಂದರೆ ಇಷ್ಟನೇ ಆಗೋದಿಲ್ಲ ಅವಳಿಗೆ, ಆದರೂ ಸಹ ಹಾಕಿದ್ದೆ. ಹಬ್ಬಿ ತೊಗೊಂಡು ಬಂದಾಗಿಂದನೂ ಹಾಕಿಲ್ಲ ಹಾಕಿಲ್ಲ ಅಂತ ಹೇಳ್ತಾನೆ ಇದ್ದರು, ಅದಕ್ಕೆ ಫ್ರಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಅವಳಿಗೆ ಇಷ್ಟನೇ ಆಗ್ತಾ ಇರಲಿಲ್ಲ, ಸೈಲೆಂಟಾಗಿ ಕೂತ್ಬಿಟ್ಟಿದ್ಲು ಅವಳಂತೂ. ನಿದ್ರೆ ಬಂದರೂ ಮಲಗ್ತಾ ಇರಲಿಲ್ಲ, ಬೆಳಗ್ಗೆ 5:30 ಎದ್ದಿದ್ದಾಳೆ, ಆದ್ರೂ ನಮ್ಮ ಹುಡುಗಿ ನಿದ್ರೆನೇ ಮಾಡಿಲ್ಲ. ಅಮ್ಮ ಬೇಕು ಅಮ್ಮ ಬೇಕು ಅಷ್ಟೇ, ಎಲ್ಲಿ ಮಲ್ಕೊಳ್ಳಿ, ನಾನು ಒಂದು ನಿಮಿಷ ಫ್ರೀ ಇಲ್ಲ ನನಗೆ. ಅವಳಿಗೆ ಎಷ್ಟು ಫೀಡ್ ಮಾಡಿಸಿದ್ರು ಊಟ ಮಾಡಿಸಿದ್ರು ಒಂದು ನಿಮಿಷ ಮಲ್ಕೊಂಡಿಲ್ಲ, ಇವತ್ತೆಲ್ಲನೂ ಮಲಗಿಲ್ಲ ಅವಳಿಗೆ. ಎಷ್ಟು ಆಯಾಸ ಆಗಿದೆ ಅಂದರೆ ಅವಳಿಗೆ, ನನಗೆಷ್ಟು ಆಯಾಸ ಆಗ್ತಾಯಿತ್ತು ಅಷ್ಟೇ ಆಯಾಸ ಅವಳಿಗೂ ಸಹ ಆಗಿದೆ. ನಾನು ನಮ್ಮ ಅತ್ತಿಗೆಗೆ ಮತ್ತು ನನ್ನ ತಂಗಿಗೆ ಅರ್ಶಿನ ಕುಕುಮ ಕೊಟ್ಟಿದ ಮೇಲೆ ನಾನು ಸಹ ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮ ಬಂದಿರಲಿಲ್ಲ, ಯಾಕಂತಂದರೆ ಅಲ್ಲಿ ಅರ್ಶಿನ ಕುಕುಮ ಕೊಡೋದಕ್ಕೆ ಯಾರೂ ಇರೋದಿಲ್ಲ ಅಂತ ಹೇಳಿ ಅಮ್ಮ ಬಂದಿರಲಿಲ್ಲ. ಅಮ್ಮ ಫುಲ್ಲು ನೈಟ್ ಲಾಸ್ಟ್ ಎಂಡಲ್ಲಿ ಬಂದಿದ್ದರು ಅವರು, ಅರೌಂಡ್ 10:30 ಆಗಿತ್ತು ಅವ್ರ ಮನೆಗೆ ಬಂದಾಗ. ಅದಕ್ಕೆ ನಾನು ಅವ್ರದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ಅವ್ರ ಮನೆಗೆ ಹೋದಾಗ, ಅಮ್ಮ ಮನೆಗೆ ಹೋದಾಗ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ನನ್ನ ತಂಗಿ ಮಾಡಿಕೊಟ್ಲು ಅವಳು. ನಮ್ಮ ಲೇಔಟಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮಿ ಕೂರಿಸಿರ್ತಾರೆ, ಎಲ್ಲರ ಮನೆಗೂ ನನಗೆ ಹೋಗೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಮನೆಯಲ್ಲಿ ನಾನು ಒಬ್ಬಳೇ ಅಲ್ವಾ, ಅರ್ಶಿನ ಕುಕುಮ ಎಲ್ಲ ಕೊಡೋದಿತ್ತು ಬಂದವರಿಗೆ, ಅದಕ್ಕೋಸ್ಕರ ನಾನು ಹೋಗೋದಕ್ಕೆ ಆಗಲಿಲ್ಲ. ಎಲ್ಲರ ಮನೆಗೂ ಹೋಗೋಕ್ಕಾಗಲಿಲ್ಲ, ಕೆಲವೊಬ್ಬರ ಮನೆಗೆ ಮಾತ್ರ ಹೋಗಿದ್ದೆ ಅಷ್ಟೇ. ಮನೆಯಲ್ಲಿ ಗೋಕುಲ್ ಏನು ಮಾಡ್ತಾನೆ, ಬಾಲ್ ಆಟ ಆಡೋದು ತುಂಬ ಜಾಸ್ತಿ, ಗೊತ್ತಿಲ್ಲದೆ ಆಟ ಆಡ್ಬಿಡ್ತಾನೆ. ಅವನಿಗೆ ಗೊತ್ತಾಗೋದಿಲ್ಲ, ಸಡನ್ನಾಗಿ ಬಾಲ್ ಎತ್ಕೊಂಡು ಆಡ್ತಾ ಇರ್ತಾನೆ ಅವನು. ಏನಾಗಲ್ಲ ಮಮ್ಮಿ ಇಲ್ಲೇ ಆಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಡ್ತಾ ಇರ್ತಾನೆ. ಎಲ್ಲಿ ಬಾಲ್ ಅಲ್ಲಿ, ಮೊದಲೇ ಬಾಲ್ ಅಲ್ವಾ, ಅದೇನಾದರೂ ಒಳಗೆ ಹೋಗಿಬಿಟ್ರೆ ಅಂತ ಅಂದ್ಬಿಟ್ರೆ ನನಗೆ ತುಂಬಾ ಭಯ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಲಾಸ್ಟಲ್ಲಿ ಹೋದೆ, ನಾನೇ ಲಾಸ್ಟ್ ಅನಿಸುತ್ತೆ ಅಮ್ಮ ಮನೆಗೆ ಅರ್ಶಿನ ಕುಕುಮಕ್ಕೆ ಬಂದಿರೋದು, ಯಾರೂ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಅರ್ಶಿನ ಕುಕುಮ ತೊಗೊಂಡು ಅಮ್ಮಗೆ ಅಲ್ಲೇ ಊಟ ಮಾಡಿಸ್ದೆ, ಅಮ್ಮ ಮನೆಯಲ್ಲೇ ಊಟ ಮಾಡಿಸಿದ್ರು ಸಹ ಅವಳು ಮಲ್ಕೊತಾ ಇರಲಿಲ್ಲ, ತುಂಬ ಹಠ ಮಾಡ್ತಾ ಇದ್ದು. ನಾನು ಪಕ್ಕದಲ್ಲಿ ಮಲ್ಕೋಬೇಕು, ಅಲ್ಲಿ ತನಕ ಅವಳು ಮಲ್ಕೊಳ್ಳಲ್ಲ. ಅದು ನೋಡಿ, ನಮ್ಮ ಮನೇಲಿ ಅಮ್ಮ ಮನೇಲಿ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಅತ್ತಿಗೆ ಮನೆಗೆ ಹೋದ್ಮೇಲೆ ಅತ್ತಿಗೆ ಎಲ್ಲರೂ ಇದ್ದೀರಾ, ದೇವ್ರಿಗೆ ಮಂಗಳಾರತಿ ಮಾಡಿಬಿಡೋಣ ಅಂತ ಅಂದರು. ಸರಿ ಅಂತ ಹೇಳಿ ಎಲ್ಲರೂ ಸೇರಿ ಮಂಗಳಾರತಿ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದರು ಅತ್ತಿಗೆನೂ ಸಹ, ಅವರು ಸಹ ಮೊದಲಿಂದನೂ ತುಂಬ ಚೆನ್ನಾಗಿ ಕೂರಿಸ್ತಾ ಬಂದಿದ್ದಾರೆ. ಮೊದಲನೇ ದಿನದ ವರಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿತ್ತು. ಮತ್ತು ಎಲ್ಲರ ಮನೇಲೂ ಡಿಫ್ರೆಂಟಾಗಿ ಕೂರಿಸಿರುತ್ತಾರಲ್ಲ, ಅದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ರಾತ್ರಿಗೆ ನಾನು ಶಾವಿಗೆ ಪಾಯಸ ಮಾಡಿಟ್ಟಿದ್ನಲ್ಲ ದೇವರಿಗೆ, ಅದನ್ನು ತೆಗೆದುಬಿಟ್ಟು ಎಲ್ಲರಿಗೂ ಪ್ರಸಾದ ಅಂತ ಕೊಟ್ಟಿದ್ದೆ. ಗೋಕುಲ್ಗೂ ಕೂಡ ಕೊಟ್ಟಿದ್ದೀನಿ, ಆದರೆ ಅವನು ತಿನ್ನೋದಿಲ್ವಂತೆ, ತಿನ್ನಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ. ನಾನು ಇಲ್ಲ ನೀನೇ ತಿನ್ನಬೇಕು ಅಂತ ಹೇಳಿ ಅವನಿಗೆ ಬಟ್ಲಲ್ಲಿ ಹಾಕಿ ಸ್ಪೂನ್ ಹಾಕಿ ಕೊಟ್ಟಿದ್ದೀನಿ. ಅವನಿಗೆ ತಿನ್ನೋದು ಅಂದರೆ ಕಷ್ಟ, ಯಾರೇ ಆಗಲಿ ತಿನ್ನಿಸ್ಬೇಕು ಅವನಿಗೆ. ಇಷ್ಟು ವಯಸ್ಸಾದ್ರೂ ಅವನಿಗೆ ತಿನ್ನಿಸಿದ್ರೇ ತುಂಬ ಇಷ್ಟ ಆಗುತ್ತೆ. ನಾನು ಇವಾಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀನಿ, ಇಲ್ಲ ನೀನೇ ತಿನ್ನಬೇಕು ಅಂತ ಅಂದ್ಬಿಟ್ಟು. ಪಾಪ ಅವನು ಆಟ ಆಡೋ ಬಿಸಿನಲ್ಲಿ ಎಷ್ಟು ಹೇಳಿದ್ರೂ ಹೊಸ ಡ್ರೆಸ್ ಹಾಕ್ಕೊಳ್ಳೇ ಇಲ್ಲ ಅವನು, ಬರೀ ಆಡ್ತಾನೇ ಇರ್ತಾನೆ. ಅವನಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಡ್ರೆಸ್ ಎಲ್ಲ ಹಾಕ್ಕೊಂಡು ಅವನಿಗೆ ಶೋ ಆಫ್ ಮಾಡಬೇಕು ಅದೆಲ್ಲ ಇಷ್ಟ ಆಗೋಲ್ಲ ಅವನಿಗೆ, ಯಾವಾಗಲೂ ಗೇಮ್ಸ್ ಗೇಮ್ಸ್ ಗೇಮ್ಸ್. ಶಾವಿಗೆ ಪಾಯಸ ಎಲ್ಲ ತಿಂದ ಮೇಲೆ ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ, ಆದರೆ ನನ್ನ ಮಗ ತಿನ್ನಲಿಲ್ಲ. ನನಗೆ ಶಾವಿಗೆ ಪಾಯಸನೇ ನನಗೆ ಹೊಟ್ಟೆ ತುಂಬಿತು ಅಂತ ಹೇಳ್ತಾನೆ ಇದ್ದ. ನಾನೇ ಒಂದು 2 ತುತ್ತಾದರೂ ತಿನ್ನಪ್ಪ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಾನೆ ಇದ್ದೆ ಅವನ್ನ. ಅವನು ಆಯಿತು ಮಮ್ಮಿ ತಿನ್ನಿಸಿ ಅಂತ ಅಂದ್ಬಿಟ್ಟು ಬಂದುಬಿಟ್ಟು 2 ತುತ್ತು ತಿನ್ನಿಸ್ಕೊಂಡು ಹೋಗಿದ್ದಾನೆ ಅವ್ನು ನನ್ನ ಹತ್ರ. ಒಂದು ತಿನ್ನಿಸಿದ್ರೆ ಒಂದು ಆಯಿತು ಆಯಿತು ಅಂತ ಅಂದ್ಬಿಟ್ಟು 2 ತುತ್ತು ಅದೇ ರೀತಿಯಾಗಿ ತಿನ್ನಿಸ್ಕೊಂಡು ಹೋಗಿದ್ದಾನೆ ಅವನು. ಎಷ್ಟಿರ್ತಾರೆ ಮಕ್ಕಳು ಅಂತಂದರೆ, ನಾವು ಏನು ಹೇಳ್ತೀವಿ ಅದನ್ನು ಚೆನ್ನಾಗಿ ಮೈಂಡಿಗೆ ತೊಗೊಳ್ತಾರೆ ನೋಡಿ. 1 ತಿನ್ನಿಸಿದ್ರೆ 1 ಅಂತ ಹೇಳ್ತಾನೆ, ಅದಾದಮೇಲೆ 2 ತಿನ್ನಿಸಿದ್ರೆ 2 ಆಯಿತು, ನೀವು ಹೇಳಿದ 2 ತುತ್ತಲ್ವ ಸಾಕು ಅಂತ ಅಂದ್ಬಿಟ್ಟು ಹೊರಟೋಗ್ಬಿಟ್ಟ ಅವನು.
ಅಮ್ಮನ ಮಲಗಿಸ್ಬಿಟ್ಟು ಬಂದಿದ್ದಕ್ಕೆ ನನಗೆ ಒಂದು ಸ್ವಲ್ಪ ಹೊತ್ತು ನಿಧಾನವಾಗಿ ನನಗೆ ಟಿ ವಿ ನೋಡ್ತಾ ಊಟ ಮಾಡೋದಂದರೆ ತುಂಬಾ ಇಷ್ಟ. ಸಾಂಗ್ಸ್ ಕೇಳ್ತಾ ನೋಡ್ತಾ ಊಟ ಮಾಡೋದು ಅಂತ ಅಂದರೆ ಅಮ್ಮನ ಮಲಗಿಸ್ಬಿಟ್ಟು ಇಲ್ಲ ಅವಳು ಮಲಗದ ಮೇಲೇ ನಾನು ಊಟ ಮಾಡಬೇಕು ಅಂತ ಹೇಳಿ ನಾನು ಅವಳನ್ನ ಮಲಗಿಸ್ಬಿಟ್ಟು ಬಂದು ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ನಾನು ಮಲಗೋ ತನಕ ಮಲಗಿಲ್ಲ ಅಮ್ಮ, ಅಷ್ಟು ಹಠ ಮಾಡಿಬಿಟ್ಲು. ನಿಜವಾಗ್ಲೂ ಅವಳಿಗೆ ತುಂಬ ಆಯಾಸ ಆಯಿತು, ಮತ್ತು ತಣ್ಣೀರಲ್ಲೆಲ್ಲ ಆಡಿದ್ದು, ಮತ್ತು ಅವಳ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆನೇ ಆಯಿತು. ಅದರಿಂದನೋ ಏನೋ ಗೊತ್ತಿಲ್ಲ, ಹಬ್ಬ ಎಲ್ಲ ಆದಮೇಲೆ ಅವಳಿಗೊಂಥರ ವೈರಲ್ ಫೀವರೇ ಆಗೋಯಿತು. ಎಲ್ಲಿ ಏನಾಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ, ವೆದರ್ ಚೇಂಜಸ್ಗ ಏನು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಕಷ್ಟಪಟ್ಬಿಟ್ಲು ಅವಳಂತೂ. ಮತ್ತು ಹಬ್ಬದ ದಿನ ನನಗೆ ಅಷ್ಟು ಡ್ರೆಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸಾಧಾರಣವಾಗಿ ಒಂದು ಸ್ಯಾರಿ ಉಟ್ಕೊಂಡಿದ್ದೆ ಅಷ್ಟೇ. ನನಗೆ ಅಷ್ಟು ಡ್ರೆಸ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಅಮ್ಮನ ಎತ್ಕೊಂಡು ಮತ್ತು ಅವಳು ಬೇರೆ ಸೀರೆ ಎಲ್ಲ ಎಳ್ದಾಡ್ತಾಳೆ ಅವಳು ಯಾವಾಗ್ಲೂ, ಅದಕ್ಕೆ ನನಗೆ ತುಂಬ ಚೆನ್ನಾಗಿ ಎಲ್ಲ ಡ್ರೆಸ್ ಎಲ್ಲ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಈ ರೀತಿಯಾಗಿ ನನಗೆ ದಿನ ಮುಗೀತು.
ಎರಡನೇ ದಿನದ ಪೂಜೆ ಈ ರೀತಿಯಾಗಿತ್ತು ನಮ್ಮನೆಯಲ್ಲಿ. ಅಮ್ಮನಿಗೆ ಅಂದರೆ ಲಕ್ಷ್ಮೀ ದೇವಿಗೆ ನಾನು ಬೆಳಗ್ಗೆ ಒಂದು ಪ್ರಸಾದ ಮತ್ತು ಸಾಯಂಕಾಲ ಒಂದು ಪ್ರಸಾದ ಮಾಡಿಡ್ತಾ ಇದ್ದೆ. ಬೆಳಗ್ಗೆ ನನಗೆ ಕೆಲಸಗಳು ಮಾಡ್ಕೊಡೋದಕ್ಕೆ ಅಂದರೆ ಮನೆಯೆಲ್ಲ ಒರೆಸಿ ಅದು ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಆಂಟಿ ಸ್ವಲ್ಪ ಲೇಟಾಗಿ ಬರ್ತಾಯಿದ್ರು. ಅದರಿಂದಾಗಿ ನಾನೇ ಎಲ್ಲ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಬೇಕಾಗಿದ್ದ ಕಾರಣ ನಾನೇನು ಮಾಡಿದೆ, ಎರಡನೇ ದಿನದಲ್ಲಿ ದೇವರಿಗೆ ಸ್ವಲ್ಪ ಹಾಲು ಸಕ್ಕರೆ ಹಾಕಿ ಇಟ್ಬಿಟ್ಟು ನಾನು ಪೂಜೆ ಮಾಡಿದೆ. ತದನಂತರ ನಾನು ಸ್ವಲ್ಪ ಸುಧಾರಿಸ್ಕೊಂಡು ನಂತರ ನಾನು ದೇವರಿಗೆ ಲೆಮನ್ ರೈಸ್ ಮಾಡಿಟ್ಟೆ. ಲೆಮನ್ ರೈಸ್ದ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಬೆಳಗ್ಗೆ ಮಾಡಿಟ್ಟೆ. ಮತ್ತು ಸಾಯಂಕಾಲಕ್ಕೆ ನಾನು ಅವಲಕ್ಕಿ ಮಾಡಿಟ್ಟೆ ದೇವರಿಗೆ. ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಮಾಡೋದಕ್ಕೆ ಅದನ್ನು ನಾನು ಮಾಡ್ತಾಯಿದ್ದೆ. ತುಂಬಾ ರಿಸ್ಕ್ ತೊಗೊಂಡು ಮಾಡಬೇಕು ಅಂತ ನನಗಾಗಲಿಲ್ಲ, ಯಾಕಂದರೆ ನಾನು ತುಂಬ ಟಯರ್ಡ್ ಆಗ್ತಾಯಿದ್ದೆ. ಸುಮಾರು 15 ದಿನದಿಂದ ಮಾಡಿರೋದಕ್ಕೂ ಮತ್ತು ಪೂಜೆ ಎಲ್ಲ ಮಾಡಿರೋದಕ್ಕೂ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೂ ಅದಕ್ಕೆಲ್ಲ ನನಗೆ ತುಂಬಾ ಸುಸ್ತಾಗ್ತಾ ಇತ್ತು. ಆದ್ದರಿಂದ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಪೂಜೆನ ಮಾಡ್ಕೊಳ್ತಾ ಇದ್ದೆ. ತುಂಬ ರಿಸ್ಕ್ ತೊಗೊಂಡು ಅಂತ ಅಂದರೆ ಹೀಗೆ ಮಾಡಬೇಕು ಅಂತ ಹೇಳಿ ನಾನು ರಿಸ್ಕ್ ತೊಗೊಂಡು ಮಾಡೋದಕ್ಕೆ ಹೋಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಪರಿಶುದ್ಧವಾಗಿ ಯಾವುದೇ ಒಂದು ತಪ್ಪುಗಳಿಲ್ದಿರ ಪೂಜೆ ಆಗಬೇಕು, ಅದೇ ನಂದು ಉದ್ದೇಶ ಆಗಿತ್ತು. ಮತ್ತು ಡೆಕೋರೇಷನ್ ಎಲ್ಲ ಏನೂ ಮಾಡಿರಲಿಲ್ಲ ನಾನು. ಸಿಂಪಲಾಗಿ ಆದಷ್ಟು ಸಿಂಪಲಾಗಿ ಸಾಧಾರಣವಾಗಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋಕೆ ಸಾಧ್ಯನೋ ಆ ರೀತಿಯಾಗಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅಮ್ಮು ಬೆಳಗ್ಗೆ ಎದ್ಬಿಟ್ಟು ನೋಡಿ ಇಲ್ಲಿ ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದಾಳೆ, ಮೊಬೈಲ್ ನೋಡಿಕೊಂಡು ಆಟ ಆಡ್ತಾ ಇದ್ಲು. ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಅಮ್ಮು, ತುಂಬ ಖುಷಿಯಾಗಿದ್ಲು ಅವಳಂತೂ. ಹಬ್ಬ ಎಲ್ಲ ಮುಗಿತಲ್ಲ ಮತ್ತು ಇನ್ನೇನು ಖುಷಿಯಾಗಿದ್ದಾಳೆ. ಇದು 3ನೇ ದಿನ ಭಾನುವಾರ, ಅಮ್ಮು ಆಟ ಆಡ್ತಿದ್ಲು ಮತ್ತು ಆ್ಯಸ್ ಯೂಶ್ವಲ್ ನನ್ನ ಮಗನೂ ಸಹ ಏನೋ ಒಂದು ಕ್ರಾಫ್ಟ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ ಯಾವಾಗ್ಲೂ. ನಾನಿಲ್ಲಿ ದೇವ್ರ ಮನೆಯೆಲ್ಲ ಸ್ವಲ್ಪ ಒರೆಸ್ಕೊಂಡು ಪೂಜೆನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಥರ ಸಿದ್ಧತೆನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೆ. ನಾನಿಲ್ಲಿ ಅಂದರೆ ನಾನೇ ಮಾಡ್ಕೋಬೇಕಾಗತ್ತೆ, ಯಾಕೆ ಅಂತಂದರೆ ಬೆಳಗ್ಗೆನೆ ಆಂಟಿ ಬರೋದಿಲ್ಲ, ಸೊ ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ. ನಾನು ಪೂಜೆ ಮಾಡೋ ಹೊತ್ತಿಗೆ ಅವ್ರು ಬರ್ತಾರೆ, ಅದಕ್ಕೋಸ್ಕರ ನಾನೇ ಮಾಡ್ಕೊಳ್ತಾ ಇದ್ದೆ ಇಲ್ಲಿ. 3ನೇ ದಿನದ ಪೂಜೆ ಸ್ವಲ್ಪ ನನಗೆ ಭಾರವಾದ ಮನಸ್ಸಿಂದನೇ ಮಾಡ್ತಾ ಇದ್ದೆ. ನನಗೆ ಲಕ್ಷ್ಮೀ ದೇವಿನ ಕೂರಿಸಿರೋದನ್ನು ತೆಗೆಯೋದಕ್ಕೆ ನನಗಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಮನಸ್ಸಿಗೆ ಗೊತ್ತಾಗ್ತಾ ಇತ್ತು ಪೂಜೆ ಎಲ್ಲ ಮಾಡಿದ ನಂತರ, ಪ್ರಸಾದ ಎಲ್ಲ ನೈವೇದ್ಯ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಲಕ್ಷ್ಮೀನ ಜಗಿಸಿ ಮತ್ತು ನಾವು ಎಲ್ಲ ತೆಗೆದು ಬಿಡಬೇಕು, ಇದೇ ಟೈಮ್ಗೆ ಇಳಿಸ್ಬೇಕು ಅಂತಲೂ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅದು ಮೈಂಡಲ್ಲಿ ಓಡ್ತಾ ಇತ್ತು. ನನಗೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ನನಗೆ ಪೂಜೆ ಮಾಡಬೇಕಾದ್ರೇ, 3ನೇ ದಿನ ಬಂದೇ ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ನನಗೆ ಪ್ರತಿ ಸಾರಿ ಪ್ರತಿ ವರ್ಷವೂ ಹೀಗೆ ಆಗ್ತಾ ಇರುತ್ತೆ ಮೈಂಡಲ್ಲಿ ಯಾವಾಗ್ಲೂ ಅಷ್ಟೇ. ಕೂರಿಸುವಾಗ ಎಷ್ಟು ಖುಷಿ ಇರುತ್ತೋ ಮತ್ತು 3ನೇ ದಿನ ಇಳಿಸೋವಾಗ ಅಷ್ಟೇ ಒಂದು ಭಾರವಾದ ಮನಸ್ಸಿರುತ್ತೆ ಯಾವಾಗ್ಲೂ ನನಗೆ. 3ನೇ ದಿನಕ್ಕೆ ನಾನಿಲ್ಲಿ ದೇವರಿಗೆ ಸಜ್ಜಿಗೆ ಮಾಡಿಟ್ಟಿದ್ದೆ. ದೇವರಿಗೆ ಸಜ್ಜಿಗೆ ಅಂದರೆ ತುಂಬಾ ಇಷ್ಟ, ನಾನು 3ನೇ ದಿನಕ್ಕೆ ಮಾಡಿಟ್ಟಿದ್ದೆ ದೇವರಿಗೆ. ತುಂಬ ಚೆನ್ನಾಗಿ ಆಗಿತ್ತು. ನಾನು ದೇವರಿಗೆ ಮಾಡಿಟ್ಟ ಮೇಲೆ ಇನ್ನೂ ಜಾಸ್ತಿನೇ ಮಾಡಿದ್ನಲ್ಲ, ಆಮೇಲೆ ನಾನು ಅದರಲ್ಲಿ ತಿಂದು ನೋಡಿದಾಗ ತುಂಬ ಚೆನ್ನಾಗಾಗಿತ್ತು. ನಮ್ಮನೆಯಲ್ಲಿ 3 ದಿನದ ಪೂಜೆ ಈ ರೀತಿಯಾಗಿ ನಡೀತು. ನಾನು ವಿಡಿಯೋ ಕಂಪ್ಲೀಟಾಗಿ ನಿಮಗೆ ತೋರಿಸ್ಲಿಲ್ಲ ಅಂತಂದ್ರೂ ಒಂದು ಶಾರ್ಟಾಗಿ ಎಡಿಟ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ ಇಲ್ಲಿ. ಆದ್ರೂ ಸಹ ಇದೊಂದು 40 ಮಿನಿಟ್ಸ್ ವಿಡಿಯೋ ಆಯಿತು. ನಾನು ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ಅರೌಂಡ್ 3 hours ವಿಡಿಯೋ ಇದೆ. ಅದನ್ನು ನಾನು ಇಷ್ಟರ ಮಟ್ಟಿಗೆ ಎಡಿಟ್ ಮಾಡಿ ನಾನಿಲ್ಲಿ ಹಾಕಿದ್ದೀನಿ. ನನಗೂ ಒಂಥರ ಖುಷಿನೇ. ಏನಕ್ಕೆ ಅಂತಂದರೆ ನಾನು ಈ ವಿಡಿಯೋನ ನಾನು TVನಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ನನಗೆ ಈ ವರ್ಷದ ಪೂಜೆ ಈ ರೀತಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ಸಹ ನೋಡ್ಬೋದಲ್ಲ ಅನ್ನೋ ಒಂದು ಖುಷಿ ನನಗೆ ಇದೆ. ಅದಕ್ಕೋಸ್ಕರ ನಾನು ಜಾಸ್ತಿ ತುಂಬ ಶಾರ್ಟ್ ಮಾಡೋಕ್ಕೆ ಹೋಗಲಿಲ್ಲ, 40 ಮಿನಿಟ್ಸ್ ಇರಲಿ ವಿಡಿಯೋ. ಯಾರಿಗಾದರೂ ಇಷ್ಟ ಇದ್ದರೆ
ಖಂಡಿತವಾಗ್ಲೂ ನೋಡ್ತಾರೆ, ಇಲ್ಲ ಅಂತಂದರೆ ಪರವಾಗಿಲ್ಲ. ಏನಕ್ಕೆ ಅಂತಂದರೆ ನಾನು ಕಂಪ್ಲೀಟಾಗಿ ಪೂಜೆ ಮಾಡಿದ್ದು ಒಂದು ರೀತಿಯಾಗಿ ನನಗೆ ಆಲ್ಬಮ್ ಆದಂಗೆ ಆಗತ್ತೆ ನನಗೂ ಸಹ. ಸೊ ಅದಕ್ಕೆ ನಾನು ತುಂಬ ಇಷ್ಟ ಆಯಿತು. ಮತ್ತು ನಾನು ತುಂಬ ರಿಸ್ಕ್ ತಗೊಂಡು ಈ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತ ನಾನೇನು ಮಾಡಿರಲಿಲ್ಲ. ನಾನು ವಿಡಿಯೋನ ಟ್ರೈಪಾಡ್ಗೆ ಅಂದರೆ ಕ್ಯಾಮ್ರಾನ ಟ್ರೈಪಾಡ್ಗೆ ಹಾಕಿ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಪೂಜೆಗಳನ್ನ ಮಾಡ್ಕೋತಾ ಇದ್ದೆ. ಅದರಿಂದ ನನಗೆ ಯಾವುದೇ ರೀತಿ ತೊಂದರೆನೂ ಸಹ ಆಗಲಿಲ್ಲ. ನನಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಈ ರೀತಿಯಾಗಿತ್ತು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ದನ್ನ ನಾನು ನೋಡಿದ್ದೀನಿ. ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ನ ನಾನು ಮತ್ತೆ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಲ್ವಾ. ಸೊ ಅವ್ರದ್ದು ಕೂಡ ವ್ಲಾಗ್ಸ್ನೆಲ್ಲ ನಾನು ನೋಡಿದ್ದೀನಿ, ತುಂಬಾ ಇಷ್ಟ ಆಯಿತು. ಆದರೆ ನನ್ನ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ನಾನು ಸ್ಟಾರ್ಟಿಂಗಿಂದನೇ ಹೇಳ್ತಾ ಇದ್ದೆ ಅಮ್ಮಗೆ ಹುಷಾರಿರಲಿಲ್ಲ ಅಂತ. ಈಗ ಆರಾಮಾಗಿದ್ದಾಳೆ. ಸೊ ಅದಕ್ಕೆ ನಾನು ವಿಡಿಯೋನ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ವಿಡಿಯೋ ಎಡಿಟ್ ಮಾಡೋದಕ್ಕೂ ನನಗೆ ತುಂಬ ಟೈಮ್ ತೊಗೊಳ್ತು, ಯಾಕಂದರೆ ತುಂಬ ಲೆಂತಿ ಆಗಿತ್ತು. ನನಗೆ ಯಾರು ವಿಡಿಯೋ ಮಾಡ್ಕೊಡೋರು ಇಲ್ಲದೆ ಇರೋ ಕಾರಣ, ನಾನೇ ವಿಡಿಯೋ ಮಾಡ್ಕೊಳ್ಬೇಕಾಗಿರೋ ಕಾರಣ ನಾನು ಎಲ್ಲೆಂದರಲ್ಲಿ ಕ್ಯಾಮ್ರಾನ ಪ್ಲೇಸ್ ಮಾಡಿಬಿಟ್ಟು ನಾನು ನನ್ನ ಪಾಡಿಗೆ ನಾನು ಪೂಜೆಗಳು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ. ಅದರಿಂದ ಸ್ವಲ್ಪ ಲೆಂತಿ ಆಗಿತ್ತು, ಅದನ್ನು ಶಾರ್ಟ್ ಮಾಡೋದಕ್ಕೆ ನನಗೆ ತುಂಬ ಟೈಮ್ ತೊಗೊಳ್ತು. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಸಹ ಲಕ್ಷ್ಮೀದೇವಿ ಒಳ್ಳೇದು ಮಾಡಲಿ, ಎಲ್ಲರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಡ್ಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಅಂದರೆ 3 ದಿನಗಳ ವ್ಲಾಗ್ ಇದು, ಅದನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.